ಲಕ್ಷಾಧಿಪತಿ ನಂಬಿದ್ದರೆ ತಮ್ಮ ಬುದ್ಧಿ ಚಾಕುರಿಯಿಂದ 3 ಲಕ್ಷ ರೂಪಾಯಿ ಗೆದ್ದಿದ್ದಾರೆ. ಈಗ 4ನೇ ಪ್ರಶ್ನೆಗೆ ಸಿದ್ಧರಾಗಿದ್ದಾರೆ. ಶುರು ಮಾಡೋಣ, ಶುರು ಮಾಡೋಣ. ಮಣಿಪುರದಲ್ಲಿ ಯಾವುದೇ ಆಪ್ಷನ್ಸ್ ಇರುವುದಿಲ್ಲ. ಒಂದು ಹಾಡು ಆಡ್ತೀನಿ, ಹಾಡಿನಲ್ಲಿ ಉತ್ತರ ಇರುತ್ತೆ. ನೀವು ಕಟ್ಟಿಡ್ದು ಉತ್ತರ ಹೇಳಬೇಕು. ಕಟ್ಟಿಕೊಂಡಿ ಗೆಳತಿ ಬಾಸಿಂಗ ನೀನು ನನ್ನ ಸಿಂಗ ಇಂದು ಮಂದ್ಯಾಗ ನೀ ಕಂಡ ನ ಕೈ ಹಿಡಿದು ಒಂಟೆಲ್ಲ ಸಡಗರದಿ ನೆಡಲಿಲ್ಲೋ ಗೆಳೆಯ ಬಾಳ ದಿನ ನನ್ನ ಗೆಳೆತಾನ. ಈ ಹಾಡನ್ನು ಈಗ ಆಡುತ್ತಿರುವವರು ಯಾರು? ಆಪ್ಷನ್ 1 ರಾಜೇಶ್ ಕೃಷ್ಣನ್, ಆಪ್ಷನ್ 2 ಹಂಸಲೀಸ, ಆಪ್ಷನ್ 3 ಗುರು ಕಿರಣ್, ಆಪ್ಷನ್ 4 ನಾನು. ಅಂದ್ರೆ ಈಗ ಹಾಡಿನಲ್ಲಿ ಹಾಡು ಹಾಡಂದವರು ಯಾರು? ಈಗ ಹಾಡುತ್ತಿರುವವರು ಯಾರು? ಹಾಡುತ್ತಿರುವವರು ಯಾರು? ಈಗ ಹಾಡುತ್ತಿರುವವರು ಯಾರು? ಮತ್ತೆ ಈಗ ಸದ್ಯ ಇಲ್ಲಿ ಹಾಡಿತ್ತು. ಹೋ, ಈಗ ಸದ್ಯ ಅಂದ್ರೆ ನೀವೇನ್ರಿ? ನೋಡಿ ಮಾರೇಪೋರೆ, ಬಹಳ ಯೋಚನೆ ಮಾಡಿ. ಈಗ ಈ ಹಾಡನ್ನು ಹಾಡುತ್ತಿದ್ದವರು ಯಾರು? ಈಗ ಈ ಹಾಡನ್ನು ಹಾಡುತ್ತಿದ್ದವರು ನೀವು. ನೋಡಿ ನಾನು ಈಗ ಸದ್ಯ ನೀವೇ ಹೇಳಿದ್ರೆ ಲಾಕ್ ಮಾಡ್ಲಾ? 4 ನಂಬರ್ ಅದ ಒಚ್ಚಿಬಿಡ್ರಿ. ಒತ್ತಿಬಿಡ್ರಿ ನೋಡ್ರಿ ಮನೆ ಪೋಯ್ ವಿಚಾರವ. ಚಪ್ಪ 4 ನಂಬರ್ ಒತ್ತಿಬಿಡ, ಒತ್ತಿಬಿಡ್ಲೆ. ಹಾಗಾದ್ರೆ ಆಪ್ಷನ್ ನಂಬರ್ 4 ನಾನೇ. ಅಂದ್ರೆ ಯಾಕರ್ ಮರೆ ಪೋ ನಾನೇ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಅಂದ್ರೆ ಅವ್ರು 3 ನಾನು ನೋಡಿಲ್ಲ. ಮತ್ತೆ ಈಗ ಸದ್ಯ ಆಡುತ್ತಿರುವವ್ರ ಅಂದ್ರೆ ನನ್ ಬಗ್ಗೆ ಕೂತು ಮತ್ತೆ ನೀವೇ ಆಡಿದ್ರು. ಅದಕ್ಕೆ ನಿಮ್ಮ ಹೆಸರು ಹೇಳ್ತೀನಿ. ಮರೆ ಅವಾಗ ಹೇಳಿದ್ರು ಒಟ್ಟಿಗೆ ಏನ್ರಿ ತಿಂತೀರಾ ನೀವು? ಒಟ್ಟಿಗೆ ಏನ್ರಿ ತಿಂತೀರಾ? ತಿನ್ನ ಎಲ್ಲರೂ ತಿಂಬಾದ ತಿಂತೀನಲ್ರಿ. ಮರೆಪುರಿ ಏನು ಬೇರೆನೆ ಐತಿ? ಮರೆಪುರಿ ನೀವು 4 ಲಕ್ಷ ರೂಪಾಯಿ ತಿಂತಿದ್ದೀರಾ? 4 ಲಕ್ಷ ಅವ್ರಿ ಬಹಳ ಅದ್ಭುತ ಮರೆಪುರಿ. ನಿಮ್ಮಂತೂ 4 ಲಕ್ಷ ಅಪ್ಪ ನಮ್ ಬುದ್ಧಿ ಬಸವ ನಾನು ಕೈ ಬಿಡಲ್ರಿ. ನಮ್ಮಪ್ಪ ತಗೊಳ್ಳಿ ಮರೆಪುರ ಚೆಕ್ 4 ಲಕ್ಷ ರೂಪಾಯಿ. ಯಾಕೆ ಕೊಡಿ, ಆಮೇಲೆ ಬೇಕಿದ್ರೆ ಕೊಡ್ತೀನಿ ಅಂತ. ಮರೆ ಕೊಡಿ. ಇದು 5ನೇ ಪ್ರಶ್ನೆ ನೋಡಿ. ಇದುವರೆಗೂ ನೀವು 1 ಲೈಫ್ ಲೈನ್ ಯೂಸ್ ಮಾಡ್ಲಾರ್ದ 4 ಲಕ್ಷ ರೂಪಾಯಿ ಗೆದ್ದಿದ್ದೀರಾ. ನೋಡಿ 5ನೇ ಪ್ರಶ್ನೆ ಬಹಳ ಟಫ್ ಇರುತ್ತೆ. ಬಹಳ ಜಾಗೃತಿಯಿಂದ ನೀವು ಉತ್ತರ ಕೊಡ್ಬೇಕು. ಅಪ್ಪಿ ತಪ್ಪಿ ತಪ್ಪು ಉತ್ತರ ಕೊಟ್ರೆ ಅಮೌಂಟ್ ಬರುದಿಲ್ಲ. ಅಪ್ಪಿ ತಪ್ಪಿ ನೀವೇನಾದ್ರು ಟ್ವಿಟ್ ಮಾಡ್ರೆ 4 ಲಕ್ಷ ರೂಪಾಯಿ ನಿಮ್ದಾಗುತ್ತೆ. ವಿಚಾರ ಮಾಡಿ. ಅಂದ್ರೆ ಈಗ ಒಂದ್ ವೇಳೆ ಹೇಳಿ ತಪ್ಪಾಯ್ತಂದ್ರೆ ಓಸು ಗೆದ್ದವೆಲ್ಲ ಸಲ ಸಾಲ. 5ನೇ ಪ್ರಶ್ನೆ ಈಗ್ರಿ. ಮಾವಿನ ಗಿಡದಲ್ಲಿ ಯಾವ ಹಣ್ಣನ್ನು ಬೆಳೆಯುತ್ತಾರೆ? ಆಪ್ಷನ್ 1 ಸೇಬು, ಆಪ್ಷನ್ 2 ದ್ರಾಕ್ಷಿ, ಆಪ್ಷನ್ 3 ಬಾಳೆಹಣ್ಣು, ಆಪ್ಷನ್ 4 ಮಾವಿನ ಹಣ್ಣು. ನೋಡಿ ಮಾರಿಪುರಿ, ಯಾಕಂದ್ರೆ ಮಾವಿನ ಗಿಡದಲ್ಲಿ ಯಾವ ಹಣ್ಣನ್ನು ಬೆಳೆಯುತ್ತಾರೆ? ಯಾವ ಹಣ್ಣನ್ನು ಬೆಳೆಯುತ್ತಾರೆ ನೋಡಿ ಮಾರಿಪುರಿ. ಬಹಳ ವಿಚಾರ ಮಾಡಿ. ಏನಾಯ್ತು ಆಪ್ಷನ್? ಆಪ್ಷನ್ ಅವು ಯಾವ್ಯಾವ? ಸೇಬು ಹಣ್ಣು, ದ್ರಾಕ್ಷಿ ಹಣ್ಣು, ಬಾಳೆಹಣ್ಣು ಮತ್ತು ಮಾವಿನ ಹಣ್ಣು. ಸಾವಿರ ನಾನು ಗೊತ್ತಾಗ ಒಂದು ನೋಡ್ರಿ. ಹಾಗಾದ್ರೆ ಏನು ಲೈಫ್ ಲೈನ್ ಯೂಸ್ ಮಾಡ್ತೀರಾ? ಮಾಡ್ತೀರಾ? ಹಾಗಾದ್ರೆ ಯಾವ ಲೈಫ್ ಅನ್ನು ಯೂಸ್ ಮಾಡ್ತೀರಾ? ಅರ್ಧ ಮಾಡ್ತೀರಾ? ಮುಂದೆ ಮುಂದೆ ಮಂದಿನ ಕೇಳ್ತೀರಾ ಅಥವಾ ನಿಮ್ಮ ಸ್ನೇಹಿತರಿಗೆ ಫೋನ್ ಹಾಕ್ತೀರಾ? ಫೋನ್ ತೋರ್ ತಪ್ಪು ಹೇಳ್ಬಿಟ್ರೆ ಅಂದ್ರೆ ನುಡಿ ಮಾರಿಪುರಿ ನೀವು ಕಡೆ ಬಿಟ್ಟಿದ್ದೆ. ಮತ್ತೆ ಎಂತ ಮಾತು ಅಂದ್ರೆ ನೀವು ಯಾರು ತೆಗಿತೀರಿ? ಯಾರು ತೆಗಿತೀರಿ? 3 ತೆಗಿತೀರಿ ಬೇಸಿ. 3 ಏ 3 ತೆಗೆದ್ರೆ ಒಳ್ಳೆ ಒಂದೇ ಉತ್ತರ ಉಳಿತು, ಅದೇ ಕರೆಕ್ಟ್ ಆಗಿರುತ್ತೆ. ಆರ್ ಕೊಡ್ತಾರೆ. ಫೋನ್ ಮಾಡಿ, ಫೋನ್ ಮಾಡ್ತೀರಾ? ಹಂಗಾದ್ರೆ ನಿಮ್ಮ ಸ್ನೇಹಿತರಿಗೆ ಫೋನ್ ಹಚ್ಚಿಡುವ. ನಮ್ ಚಿದ ಕಚ್ಚಿಬಿಡ್ರಿ. ಅವನೇ ನಮ್ಮೂರ ಹುಷಾರ್ ಅಂದ್ರೆ. ಓಕೆ ಮಾರಿಪುರಿ, ಚಿದ್ರಿಗೆ ಫೋನ್ ಹಚ್ತೀರಿ. ಹಚ್ಚಿಡುವ. ಹಲೋ ಹಲೋ ಹಲೋ, ಚಿದಾನಂದ ಅವರ ಮಾತಾಡೋದು? ಹೌದು. ಏ, ನಾವು ಕನ್ನಡದ ಲಕ್ಷಾಧಿಪತಿ ಕಾರ್ಯಕ್ರಮದಿಂದ ಮಾತಾಡ್ತಾ ಇರೋದು. ಇಲ್ಲಿ ನಿಮ್ಮ ಸ್ನೇಹಿತ ಮಾರ್ಯಪ್ಪ ಅವ್ರು ಕೂತಿದ್ದಾರೆ ಹಾಟ್ ಸೀಟ್ ಅಲ್ಲಿ. ಒಂದು ಪ್ರಶ್ನೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಅವ್ರು ಸ್ವಲ್ಪ ಆನ್ಸರ್ ಹೇಳ್ಬಿಟ್ರೆ 5 ಲಕ್ಷ ರೂಪಾಯಿ ಕೇಳ್ತಾರೆ ಅವ್ರು ಇವತ್ತು. ಪ್ರಶ್ನೆ ಹೇಗಿದೆ ಮಾರ್ಯಪ್ಪರೇ? ಅದು ಸಾರಿ ಚಿದಾನಂದ ಅವರೇ, ಕೇಳ್ತೀರಾ? ಮಾವಿನ ಗಿಡದಲ್ಲಿ ಯಾವ ಹಣ್ಣು ಬೆಳೆಯುತ್ತಾರೆ? ಮೂರ್ನಾಲ್ಕು ಜನ ಆಯ್ತಾ ಅರಬಿ ಗೈಲ್ಲ
ಲಕ್ಷಾಧಿಪತಿ ಭಾಗ 2 ಲಕ್ಷಾಧಿಪತಿ ಭಿಕ್ಷಾಧಿಪತಿ